ನನ್ನ ಪಾತ್ರ ಬಂದ್ಬಿಟ್ಟು ಇದರಲ್ಲಿ ಒಂದು ಸಂಪ್ರದಾಯಸ್ಥ ಮನೆತನದಿಂದ ಬಂದಂತ ಹುಡುಗಿ ಲಕ್ಷ್ಮಿ ಅಂತ ನನ್ನ ಪಾತ್ರದ ಹೆಸರು. ಆ್ಯಂಡ್ ಇದರಲ್ಲಿ ನಂದು 4 ಶೇಡ್ ಬರುತ್ತೆ. ಹಳ್ಳಿಯಲ್ಲಿ ಲಕ್ಷ್ಮಿ ಅನ್ನೋ ಪಾತ್ರ ಹೇಗೆ ಕ್ಯಾರಿ ಆಗುತ್ತೆ, ಒಂದು ಹಳ್ಳಿ ಹುಡುಗಿ, ಆಮೇಲೆ ಸಿಟಿಗೆ ಓದಕ್ಕೆ ಬರ್ತೀನಿ, ಸೊ ಅಲ್ಲಿ ಕಾಲೇಜ್ ಸ್ಟೋರಿ ಕ್ಯಾರಿ ಆಗುತ್ತೆ, ಕ್ಲಾಸಿಕಲ್ ಡಾನ್ಸ್ ಮಾಡಿದ್ದೀನಿ, ಕಿಕ್ ಬಾಕ್ಸಿಂಗ್ ಮಾಡಿದ್ದೀನಿ ಸಿನಿಮಾ ಅಲ್ಲಿ, 4 ಶೇಡ್ ಬಂದಿದೆ. ಆಮೇಲೆ ಇಷ್ಟು ಶೇಡು ಒಂದೇ ಸಿನಿಮಾ ಅಲ್ಲಿ ಕೊಟ್ಟಿರೋವಂಥ ಡೈರೆಕ್ಟರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕ್ಯಾಂಪಸ್ ಕ್ರಾಂತಿ ಅನ್ನೋ ಟೈಟಲ್ ನಂಗೆ ತುಂಬ ಸ್ಪೆಷಲ್. ಈ ಟೈಟಲ್ ಅಪ್ಪು ಸರ್ ಲಾಂಚ್ ಮಾಡಿದರು, ಆಮೇಲೆ ಪೋಸ್ಟರ್ ಕೂಡ. ನಂಗೆ ಚಿಕ್ಕೋಳಿದ್ದಾಗಿಂದ ನನಗೆ ಅಪ್ಪು ಸರ್ ಅಂದರೆ ಭಾಳ ಇಷ್ಟ. ಆ್ಯಂಡ್ ನನ್ನ ಎರಡನೇ ಕನ್ನಡ ಸಿನಿಮಾ ಬಂದು ಅವರೇ ಲಾಂಚ್ ಮಾಡಿದ್ದು ನನಗೆ ಭಾಳ ಖುಷಿ. ಇದು ಫಸ್ಟ್ ನನಗೆ 2020 ನಾನು ಬಿ ಕಾಮ್ ಓದ್ತಾ ಇರಬೇಕಾದ್ರೆ ಸರ್ ನನಗೆ ಅಪ್ರೋಚ್ ಮಾಡಿದಾಗ ನನಗೆ ಫಸ್ಟ್ ಇದರಲ್ಲಿ ಭಾಳ ಇಷ್ಟ ಆಗಿದ್ದು ಕನ್ನಡದ ಬಗ್ಗೆ. ಕನ್ನಡ ಅಂದರೆ ನಂಗೆ ಭಾಳ ಇಷ್ಟ. ಸೊ ಕನ್ನಡನ ಬೆಳೆಸಿ ಉಳಿಸಿ ಅನ್ನೋ ಕಾನ್ಸೆಪ್ಟಿಂದ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ, ಅದು ನಂಗೆ ಭಾಳ ಇಷ್ಟ ಆಗಿ ನಾನು ಒಪ್ಕೊಂಡು ಮಾಡಿದೆ. ಆ್ಯಂಡ್ ಅಷ್ಟೇ ಕೋಆಪ್ರೇಟಿವ್ ಆಗಿ ಸಂತೋಷ್ ಸರ್ ಗುಣ ಏನಂದರೆ ಯಾರಿಗೂ ಹರ್ಟ್ ಮಾಡಲ್ಲ. ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕೂಡ ಅದು ಹೀಗಮ್ಮ ಹಾಗೆ ಮಕ್ಕಳ ಥರ ಎಲ್ಲರೂ ನೋಡಿಕೊಂಡು ಸೆಟ್ಟಲ್ಲಿ ನಮಗೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಯಾ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನಾನು ಸಂತೋಷ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅವ್ರು ನನ್ನ ಪ್ರೊಫೈಲ್ ನೋಡಿ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಮೂವಿಗೆ. ಆ್ಯಂಡ್ ಇದು ನನ್ನ ಮೊದಲನೇ ಸಿನಿಮಾ, ಫ್ರೆಶರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದೀನಿ. ಸೊ ನನಗೆ ನಿಮ್ಗೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಈ ಸಿನಿಮಾ ಕ್ಯಾಂಪಸ್ ಕ್ರಾಂತಿಲಿ ನನ್ನ ಪಾತ್ರ ಬಂದು ಕನಸು ಅನ್ನೋ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ಶೀ ಈಸ್ ಅ ಕಾಲೇಜ್ ಗೋಯಿಂಗ್ ಗರ್ಲ್, ಬ್ರಾಡ್ ಮೈಂಡೆಡ್, ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಇಂಡಿಪೆಂಡೆಂಟ್ ಹುಡುಗಿ. ಲವ್ ಸ್ಟೋರಿ, ಒಂದು ಫನ್, ಕಾಮಿಡಿ, ರೊಮ್ಯಾನ್ಸ್ ಎಲ್ಲ ಒಂದು ಕಾಂಬಿನೇಷನಲ್ಲಿ ಮೂವಿ ಬರ್ತಾ ಇದೆ. ಇಟ್ಸ್ ಅ ಯೂತ್ ಓರಿಯೆಂಟೆಡ್ ಮೂವಿ. ನಾನು ಹೇಳೋದಿಷ್ಟೇ, ಎಲ್ಲರೂ ಥಿಯೇಟರ್ಗೆ ಬಂದು ನಮಗೆ ಶುಭ ಹಾರೈಸಿ, ಥಿಯೇಟರಲ್ಲೇ ಮೂವಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. This is the quiz master.